ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ, ಗಂಟೆ ಈಗ ಸುಮಾರು 5:30 ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಓ, ಹೊರಗಡೆ ಹೋಗಬೇಕು ಸ್ವಲ್ಪ, ಹಾಗಾಗಿ ರೆಡಿಯಾಗಿದ್ದೀನಿ. ತನುನು ರೆಡಿಯಾಗಿದ್ದಾಳೆ. ಗಂಟೆ 5:30 ಆಗಿದೆ. ನನ್ನ ಹಸ್ಬೆಂಡು ಮಧ್ಯಾಹ್ನ 3 ಗಂಟೆಗೆ ಬಂದು ಮಲಗಿದ್ದಾರೆ. ಅವ್ರಿಗೆ ಯಾಕೋ ತಲೆನೋವು ಅಂತಂದರು. ಹೊರಗಡೆ ಬೇರೆ ಥಂಡಿ ವಾತಾವರಣ ಹೊಡಿತಾ ಇದೆ ಅಲ್ವಾ, ಗಾಡಿಯಲ್ಲಿ ತುಂಬ ಗಾಳಿ ಬರುತ್ತೆ, ಹಾಗಾಗಿ ತಲೆನೋವ್ತಾ ಇದೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಲಗಿದ್ದಾರೆ. 5:30 ಆಗಿದೆ. ತನು ಎಬ್ಬಿಸ್ತಾ ಇದ್ದಾಳೆ, ಅವಳು ರೆಡಿಯಾಗಿ ಕುತ್ಕೊಂಡ್ಬಿಟ್ಟು ಎಬ್ಬಿಸ್ತಾ ಇದ್ದಾಳೆ. ಹಾಗೇ ನೋಡ್ಬೋದು, ಯಾವಾಗಲೂ ನಮ್ಮ ಮನೇಲಿ ಗೊಂಬೆನೇ ಓಡ್ತಾ ಇರುತ್ತೆ. ಸೊ ಸಂಜೆ ಟೈಮ್ ಮಾತ್ರ ನಾನು ಒಂದೆರಡು ಸೀರಿಯಲ್ಗಳನ್ನ ನೋಡ್ತೀನಿ. ಮಧ್ಯಾಹ್ನ ಊಟ ಮುಗಿಸಿದ ಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟಿದ್ದೀನಿ. ತನುದು ಬಾಕ್ಸ್ ಮಾತ್ರ ಅವಳು ಬ್ಯಾಗಿಂದ ಕೊಟ್ಟಿರಲಿಲ್ಲ, ಹಾಗೇ ಇಟ್ಬಿಟ್ಟಿದ್ದೆ. ಅದೊಂದು ವಾಶ್ ಮಾಡಬೇಕಷ್ಟೇ. ಸ್ಟೌವ್ ಎಲ್ಲ ಸ್ವಲ್ಪ ಅನ್ನದ್ದು ಗಂಜಿಯೆಲ್ಲ ಆಗಿತ್ತು ಅಂತೇಳಿ ಅದನ್ನು ಕೂಡ ಎಲ್ಲ ತೊಳೆದು ವಾಶ್ ಒರೆಸ್ಬಿಟ್ಟು ಇಟ್ಟಿದ್ದೀನಿ ನೀಟಾಗಿ. ಹಾಗೆ ಹೊರಗಡೆ ಅಂತೂ ವಾತಾವರಣ ತುಂಬ ಥಂಡಿ ಇದೆ ಫ್ರೆಂಡ್ಸ್, ನಿಜವಾಗ್ಲೂ. ಮಧ್ಯಾಹ್ನ ಎಲ್ಲ ಸ್ವಲ್ಪ ಮಳೆ ಉದ್ರುದ್ರು ಮಳೆ ಬಂತು. ಹಾಗೆ ಅಲ್ಲಿ ನೋಡಿ, ಕೆಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕೆಲಸ ಎಷ್ಟು ಬೇಗ ಆಗ್ತಾ ಇದೆ ಅಂದರೆ, ಅಲ್ಲಿ ಇವತ್ತು ಬೋರ್ ಕೋರಿತಾ ಇದ್ದಾಗ ನಾನು ತೋರಿಸಿದ್ದೆ, ಫಟಾಫಟ್ ಅಂತ ಕೆಲಸ ಆಗ್ತದೆ. ದುಡ್ಡಿದ್ಬಿಟ್ರೆ ಮನುಷ್ಯ ಹತ್ರ ಯಾವ ಕೆಲಸ ಎಷ್ಟು ಬೇಗ ಬೇಕಾದರೂ ಆಗುತ್ತೆ, ದುಡ್ಡೇ ದುನಿಯಾ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಹಸ್ಬೆಂಡ್ನ ಎಬ್ಬರಿಸ್ತಾ ಇದ್ದಾಳೆ. ತಾನು ಫಸ್ಟು ಹೊರಗಡೆ ಹೋಗಬೇಕು ಅಂತ ಅನಿಸ್ಬಿಟ್ಟಿದೆ ಅವಳಿಗೂ. ಎದ್ದೇಳಿಯಪ್ಪ ಅಂತಿದ್ದಾಳೆ. ನನ್ನ ಹಸ್ಬೆಂಡ್ ಕೈ ನೋಯ್ತಾ ಇದೆ, ಸ್ವಲ್ಪ ಕೈ ಒತ್ತು ಅಂತಿದ್ದಾರೆ. ಅವಳು ಒತ್ತುತ್ತಾ ಕುತ್ಕೊಂಡಿದ್ದಾಳೆ ನೋಡಿ. ಹಾಗೆ ನಾನಿವತ್ತು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ನಾನಂತೂ ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ಎದ್ದು ರೆಡಿ ಆಗಬೇಕು. ಹಾಗೆ ಹೊರಗಡೆ ನಿಂತ್ಕೊಂಡಿದ್ದೀನಿ ನೋಡಿ. ಈ ಶ್ರಗ್ ಹಾಕ್ಕೊಂಡಿದ್ದೆ. ಈ ಶ್ರಗ್ಗು ತುಂಬ ಚಳಿ ಇದೆ ಅಲ್ವಾ ಅಂತೇಳಿ ಹಾಕ್ಕೊಂಡೆ. ಇದು ಏನು ಚಳಿ ಏನು ತಡಿತಾನೇ ಇರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ನಿಂತ್ಕೊಂಡಿದ್ದೀನಿ. ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದನ್ನು ನೋಡ್ತಾ ಇದ್ದೀನಿ. ಹಾಗೆ ತನು ಅಷ್ಟರಲ್ಲಿ ಟೀ ಮಾಡ್ತಾ ಇದ್ದಾಳೆ. ತನುಗೆ ಹೇಳಿದೆ ಟೀ ಮಾಡು ಅಂತೇಳಿ, ಅವಳು ಟೀ ಮಾಡ್ತಾ ಇದ್ದಾಳೆ. ತನು ನಂಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾಳೆ, ಟೀ ಮಾಡಿಕೊಡೋದಾಗಲಿ, ಕೆಲವೊಮ್ಮೆ ಚಪಾತಿನ ಬೇಯಿಸು ಅಂದರೆ ಬೇಯಿಸ್ತಾಳೆ, ಮತ್ತು ರೈಸ್ ಮಾಡೋದಕ್ಕೂ ಬರುತ್ತೆ, ಕಸ ಗುಡಿಸ್ತಾಳೆ. ಬಟ್ ಇವಾಗ ಸ್ಕೂಲ್ ಇರೋದ್ರಿಂದ ನಾನೇನು ಕೆಲಸ ಮಾಡಿಸಲ್ಲ. ಈ ರೀತಿ ಬಿಸಿನೀರು ಕಾಯಿಸೋದು, ಟೀ ಮಾಡೋದು ಇದೆಲ್ಲ ಕೂಡ ಮಾಡ್ತಾಳೆ. ಸಣ್ಣ ಪುಟ್ಟ ಕೆಲಸಗಳು ಅವಳು ಕೂಡ ತಿಳ್ಕೊಳ್ಳಿ ಅಂತೇಳಿ. ಕಸ ಎಲ್ಲ ಗುಡಿಸೋದು ತುಂಬ ವರ್ಷದಿಂದ, ಅವಳು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ಕಸ ಗುಡಿಸ್ತಾ ಇದ್ದಾಳೆ. ಬಟ್ ಪಾತ್ರೆ ಎಲ್ಲ ಏನು ತೊಳಸಿಲ್ಲ ನಾನು. ಒಂದು ಸಣ್ಣ ಪುಟ್ಟ ಲೋಟ ಮಾತ್ರ ಯಾವಾಗಲಾದರೂ ನೀರು ಕುಡಿಯುವಾಗ ತೊಳ್ಕೊಳ್ಳೋದು, ಆ ಥರ ಮಾತ್ರ ಮಾಡಿಸ್ತೀನಿ ಅಷ್ಟೇ. ನಾನು ಇನ್ನೇನು ಬೇರೆ ಏನು ಕೆಲಸ ಮಾಡಿಸಲ್ಲ. ಗಂಟೆ ನೋಡಿ, 6:30 ಆಗ್ತಾ ಬಂತು. 5:30ಇಂದ 6:30 ಆಯಿತು. ನನ್ನ ಹಸ್ಬೆಂಡ್ ಎದ್ದು ಅವರು ರೆಡಿಯಾಗಿ ಈಗ ಕೆಳಗಡೆ ಹೋಗಿದ್ದಾರೆ. ನಾನಿವಾಗ ಬ್ಯಾಗ್ ತೊಗೊತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಲ್ವಾ, ಹಾಗಾಗಿ ಬ್ಯಾಗ್ ತೊಗೊತಾ ಇದ್ದೀನಿ. ಸಾಮಾನೆಲ್ಲ ತರೋದಕ್ಕೆ ಬ್ಯಾಗ್ ಬೇಕಾಗುತ್ತೆ ಅಂತೇಳಿ. ಸೊ ಯಾವಾಗಲಾದರೂ ಅಷ್ಟೇ, ನಾವು ಹೊರಗಡೆ ಹೋಗಬೇಕಾದ್ರೆ ಯಾವುದಕ್ಕೂ ಒಂದು ಬ್ಯಾಗ್ ಇಟ್ಕೊಂಡು ಹೋದರೆ ಒಳ್ಳೆಯದು. ಏನಾದರೂ ಒಂದು ಸಾಮಾನು ನೋಡಿದಾಗ ತೊಗೋಬೇಕು ಅನಿಸಿದಾಗ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಬರ್ಬೋದು. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ಜರ್ಕಿನ ಹಾಕ್ಕೊಂಡಿದ್ದೀನಿ ಶ್ರಗ್ನ ಬಿಚ್ಚಿಬಿಟ್ಟು. ತನೂ ಫುಲ್ಲು ಕವರ್ ಆಗಿಬಿಟ್ಟಿದ್ದಾಳೆ. ಹಾಗೆ ಮನೆಗೆ ಬೇಕಾದಂಥ ಒಂದಷ್ಟು ಸಾಮಗ್ರಿ ಏನೇನು ಬೇಕು ದಿನಸಿ ಅದನ್ನೆಲ್ಲ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಏನು ಬೇಕಾಗಿರಲಿಲ್ಲ, ಕಾಳುಗಳು, ಬೇಳೆ ಈ ಥರದ್ದೆಲ್ಲ ಬೇಕಿತ್ತು. ಅದನ್ನೆಲ್ಲ ತೊಗೊಂಡು ಈಗ ನಾವು ತರಕಾರಿ ತೊಗೋಬೇಕು ಅಂತೇಳಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ಉಪ್ಪಿನಕಾಯಿ ಇಷ್ಟಪತ್ರ ತರಕಾರಿ ಮಾರಾಟ ಮಾಡ್ತಾರಲ್ವಾ ಗುಡ್ಡೆ ಗುಡ್ಡೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಹೋಗ್ಬಿಟ್ಟು ಒಂದು 100-150 ರೂಪಾಯಿಗೆ ತೊಗೊಂಬಂದ್ಬಿಡೋಣ ಅಂತ. ನೋಡಿ, ಇಲ್ಲಿ ಎಲ್ಲ ಸಂಜೆ ಟೈಮ್ ಇಟ್ಕೊಂಡಿರ್ತಾರೆ, ತುಂಬ ವ್ಯಾಪಾರ ಆಗುತ್ತೆ ಇಲ್ಲಿ. ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಕೆಲಸ ಮಾಡೋರೆಲ್ಲ ಬಂದು ತೊಗೋತಾರೆ. ಹಾಗಾಗಿ ನಾನು ಇಲ್ಲೇ ಬಂದು ತೊಗೊಂಡಿದ್ದೀನಿ. ಇವತ್ತು ಬಂದು ತುಂಬ ದಿವಸ ಆಗಿತ್ತು. ಸೊಪ್ಪೆಲ್ಲ ಖಾಲಿಯಾಗಿತ್ತು ನಮ್ಮನೆ, ಕೊತ್ತಂಬರಿ ಸೊಪ್ಪು ಎಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಅದನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತರಕಾರಿ ಕೂಡ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, ಅದು ಕೂಡ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ.
ಎಲ್ಲ ಇದು 10 ರೂಪಾಯಿ ಗುಡ್ಡೆ ನೋಡಿ, ಈ ರೀತಿ ಇಟ್ಟಿರ್ತಾರೆ. ಸೊ ಇದು ಎಳ್ಚನಹಳ್ಳಿಯಿಂದ ಮುಂದೆ ನಿಮಗೆ ಉಪ್ಪಿನಕಾಯಿ ಸ್ಟಾಪ್ ಅಂತ ಸಿಗುತ್ತೆ, ಕೋಣಂಕುಂಟೆ ಎಳ್ಚನಹಳ್ಳಿ ಮಧ್ಯದಲ್ಲಿ, ಅಲ್ಲಿ ಇದು ಇರೋದು. ಹಾಗೆ ಟೊಮೆಟೊ ಖಾಲಿ ಆಗಿತ್ತು, ಟೊಮೆಟೊನೂ ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಬಾಳೆಹಣ್ಣು ಎಲ್ಲ ತೊಗೊಂಡು ಹೊರಟಿದ್ದೀವಿ ಈಗ. ಹಾಗೆ ತನುಗೆ ಲಂಚ್ ಬ್ಯಾಗ್ ಬೇಕಿತ್ತು, ಅವಳ ಲಂಚ್ ಬ್ಯಾಗ್ ಕೂಡ ಫುಲ್ಲು ಹಾಳಾಗಿತ್ತು. ಇಲ್ಲಿ ಮುಂದೆ ಹೋಗ್ತಾ ಒಂದು ಬ್ಯಾಗ್ ಅಂಗಡಿ ಕಾಣಿಸ್ತು, ಆ ಬ್ಯಾಗ್ ಅಂಗಡಿ ಒಳಗಡೆ ನೋಡೋಣ ಲಂಚ್ ಬ್ಯಾಗ್ ಎಲ್ಲ ಸಿಗುತ್ತೇನು ಅಂತ ಕೇಳ್ಕೊಂಡು ಬಂದಿದ್ದೀವಿ. ಸೊ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಲಂಚ್ ಬ್ಯಾಗಲ್ಲೇನು ತುಂಬ ಕಲೆಕ್ಷನ್ ಇಲ್ಲ, ಬಟ್ ಸ್ಕೂಲ್ ಬ್ಯಾಗ್ಗಳು ಹಾಗೆಯೇ ಈ ರೀತಿ ಬ್ಯಾಗ್ಗಳು, ಟ್ರಾವೆಲ್ ಮಾಡೋದಕ್ಕೆ ತೊಗೊಂಡೋಗೋ ಬ್ಯಾಗ್ಗಳು ಅವೆಲ್ಲ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ, ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಗಳು ಇಲ್ಲಿರೋದದು, ಸ್ವಲ್ಪ ಕಾಸ್ಟ್ಲಿ ಆದ್ರೂ ಚೆನ್ನಾಗಿ. ಪ್ರೈಸ್ ಕೇಳು. ದೊಡ್ಡದಿರಬೇಕು, ಈಗ ಮಕ್ಕಳು ಇಂಥದ್ದೇ ತರ ಇಷ್ಟು ಉದ್ದದ್ದು. ಹೌದಾ, ಬಾಟಲ್ ಇದೆಯಲ್ಲ ಚೆನ್ನಾಗಿರೋದು. ಲಂಚ್ ಬ್ಯಾಗ್ ತೊಗೊಂಡ್ವಿ. ತನುಗೆ ವಾಟರ್ ಬಾಟ್ಲು ಬೇಕು, ಕೊಡಿಸಿ ಕೊಡಿಸಿ ಅಂದ್ಲು. ಮೊನ್ನೆ ತಾನೇ ನನ್ನ ಹಸ್ಬೆಂಡು ಕೊಡಿಸಿದ್ರು, ಆದ್ರೂ ಅದು ಸ್ವಲ್ಪ ಲೂಸ್ ಬೇರೆ ಆಗ್ತಾ ಇದೆ ಕ್ಯಾಪು, ಹಾಗಾಗಿ ಬೇರೆ ತೊಗೊತೀನಿ ಕೊಡಿಸಿ, ಸ್ಟೀಲ್ದು ಸಿಲ್ವರ್ದು ಬರುತ್ತಲ್ಲ ಆ ಟೈಪಲ್ಲಿ ಅಂದ್ಲು. ನಾನು ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದೆ. ಮಾತ್ರ ಸ್ಕೂಲ್ ಬ್ಯಾಗ್ ಅಂತೂ ಸೂಪರ್ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ ಕಲೆಕ್ಷನ್ ಇದೆ. ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಗಳು ತುಂಬ ಚೆನ್ನಾಗಿದೆ, ಸಫಾರಿ ಇನ್ನೂ ಯಾವುದ್ಯಾವುದೋ ಒಳ್ಳೊಳ್ಳೆ ಬ್ರ್ಯಾಂಡ್ದಿದೆ. ಸೊ ಈ ಶಾಪ್ ಹೆಸರು ಸಾಯಿ ಮಾರ್ಟ್ ಅಂತ ಹೇಳ್ಬಿಟ್ಟು, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತೊಗೋಬೋದು. ಕನಕಪುರ ಮೇನ್ ರೋಡಿಂದ ಉಪ್ಪಿನಕಾಯಿ ಸ್ಟಾಪ್ ಅಂತ ಬರುತ್ತೆ ನೋಡಿ, ಅಲ್ಲಿಂದ ಒಳಗಡೆ ಬಂದರೆ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಒಳಗಡೆ ಬಂದರೆ ಈ ಬ್ಯಾಗ್ ಅಂಗಡಿ ಇದೆ. ಅಲ್ಲೆಲ್ಲ ತೊಗೊಂಡಾದ ನಂತರ ಬೇರೆ ಇನ್ನೇನು ತೊಗೊಳೋದಿರಲಿಲ್ಲ. ಸೊ ನನ್ನ ಹಸ್ಬೆಂಡು ಏನಾದರೂ ತಿನ್ನಿ, ದೋಸೆ ಏನಾದರೂ ತಿನ್ನಿ ಅಂತ ಅಂದರು, ಬಟ್ ಅದೇ ದೋಸೆ ತಿಂದು ತಿಂದು ಬೋರಾಗಿದೆ, ಬೇರೆ ಏನಾದರೂ ಕೊಡಿಸಿ ಪಪ್ಪ ಅಂತ ಇದ್ಲು. ತನು ವಡಾಪಾವ್ ಥರ ಏನಾದರೂ ತಿನ್ನೋಣ, ಇಲ್ಲ ಫಿಶ್ ತೊಗೊಂಡೋಗಿ ಫಿಶ್ ಫ್ರೈ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಕೇಳ್ತಾ ಇದ್ಲು. ಅದರಲ್ಲಿ ವಾತಾವರಣ ಬೇರೆ ತುಂಬ ತಂಡಿಯಾಗಿತ್ತಲ್ವ, ಹಾಗಾಗಿ ಖಾರ ಖಾರವಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇತ್ತು. ನಾವಿವಾಗ ಜಯನಗರ 4 ಬ್ಲಾಕ್ ಕಡೆ ಬಂದಿದ್ದೀವಿ. ಸೊ ಇಲ್ಲಿರೋ ಶಾಪ್ಗಳು, ಈ ವಾತಾವರಣ, ಮರ ಗಿಡ ನಿಜವಾಗ್ಲೂ ತುಂಬ ಚೆಂದ ಅನಿಸುತ್ತೆ. ರಾತ್ರಿ ಟೈಮಲ್ಲಂತೂ ಬರೋದಕ್ಕೆ ಸಖತ್ ಖುಷಿಯಾಗುತ್ತೆ ಇಲ್ಲಿ. ಸೊ ಇಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮೀನು ತಿನ್ನೋಣ ಅಂತೇಳಿ ನನ್ನ ಹಸ್ಬೆಂಡು ಕರ್ಕೊಂಬರ್ತಾ ಇದ್ದಾರೆ. ಫ್ರೆಂಡ್ಸ್ ಈಗ ನಾವು ಜಯನಗರ 4th ಬ್ಲಾಕಲ್ಲಿದ್ದೀವಿ. ಸೊ ಫಿಶ್ ಚಳಿಗೆ ತಿನ್ನೋಣ ಅಂತ ಅನ್ನಿಸ್ತು, ಫಿಶ್ ತೊಗೊಂಡು ಹೋಗೋಣ ಅಂತ ನೋಡಿದ್ವಿ ಮನೆಗೆ, ಮತ್ತು ಈಗ ಲೇಟ್ ಆಗುತ್ತೆ ಮಾಡೋದಕ್ಕೆ ಅಂತೇಳಿ ಅಲ್ಲೇನಾದರೂ ಫಿಶ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡು ಇವತ್ತು ಜಯನಗರ ಕರ್ಕೊಂಬಂದಿದ್ದಾರೆ, ಇಲ್ಲಿ ಈ ಸೊಸೈಟಿ ಇದೆ ಫಿಶ್ದು. ಸೊ ಇಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ತಿನ್ನಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಇಷ್ಟು ದೂರ ಕರ್ಕೊಂಬಂದಿದ್ದಾರೆ. ರಾತ್ರಿ ಟೈಮಲ್ಲಿ ಇಷ್ಟು ದೂರ ಬಂದು ತುಂಬ ಖುಷಿಯಾಯಿತು. ಗಂಟೆ ಎಲ್ಲಿ ಎಲ್ಲಿದೆ? ಆ ಕಡೆನಾ, ರೈಟ್ ಸೈಡಾ? ಖುಷಿ ಆಗ್ತಿದೆ ನೈಟ್ ಟೈಮಲ್ಲಿ ಇಲ್ಲಿ ಗಂಟ ಬಂದಿದ್ದು. ಆಗುತ್ತಾ? ಜಾಸ್ತಿ ಮುಳ್ಳಿಲ್ದಿರೋದು, ತುಂಬ ಚೆನ್ನಾಗಿರೋದು. ನಮ್ಮ ಮೀನು ಊಟ ಬೇಡ, ಫಿಶ್ ಫ್ರೈ. ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಮೈಸೂರು. ಮೈಸೂರು ಅಂತ ಇದೆ. ಮೈಸೂರಿಂದ ಸ್ಟಾರ್ಟ್ ಆಗಿರೋದೇನೋ ಇದೆ. ಫಿಶ್ ಊಟ ತಗೊಂಡೆಯ? ಯಾವ್ದು ಯಾವ್ದು ಅಮ್ಮಂದು ಯಾವ್ದು ಬಂಗಡೆ ಯಾವ್ದು ಇದು ಕೈ ಬಾಲ್ ಸೈಜ್ ಇದೆ. ಅಪ್ಪ ಇನ್ನೊಂಚೂರು ಹಾಕಿ ನೀರು. ಅದೇನು ಎಲ್ಲಿ ಕಡೆ ಬಾ, ಅದು ಊಟ ಅದ್ರ ಅದ್ರಲ್ಲಿ ಏನೇನಿದೆ? ಬರೀ ಸಾರು, ಚಪಾತಿ, ಮೊಸರು, ಚಪಾತಿ, ಸಾಂಬಾರು, ಅನ್ನ ಮತ್ತೆ ಈರುಳ್ಳಿ ಇಷ್ಟೇ. ಹ್ಯಾಂಡ್ ವಾಶ್ ಮಾಡ್ಬೇಕಲ್ಲ. ಅಲ್ಲ ಅಪ್ಪ ಕೊಡ್ತಲ್ಲ ನಿಂಬೆಹಣ್ಣಿಂದ.
ಹಾಕ್ಲಿ. ಮುಳ್ಳು ಬರಲ್ಲ ತಿಟ್ಟೆ. ಬಾಂಗ್ಡ ಫ್ರೆಂಡ್ಸ್, ಮೀನು ಊಟ 40 ರೂಪಾಯಿ, ಮೀನೆಲ್ಲ ಹಾಕ್ಕೊಟ್ರೆ 80 ರೂಪಾಯಿ ಅಂತೆ. ಇದು ಫಿಶ್ ಕಬಾಬು, ಇದು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಹಾಗೆಯೇ ಬಾಂಗ್ಡಾ ಫ್ರೈ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ತಾನು ಫುಲ್ ಹ್ಯಾಪಿ, ಸೂಪರ್ ಆಗಿತ್ತು. ಮನೆ ಸಾಂಬಾರ್ ಅಂತೂ ಮಸ್ತ್ ಆಗಿತ್ತು. ಬಿಡತ್ಲೆ ಸಾಂಬಾರ್ ತೊಳ್ಳೆ ಬೇಡ ಬೇಡ. ಫ್ರೈ ತಾನು ಫ್ರೈ ಹೆಂಗಿತ್ತು ತಾನು? ಮುಳ್ಳು ಬಾಂಗ್ಡಾ ಅಲ್ಲಿ ಒಂದೇ ದೊಡ್ಡ ಮುಳ್ಳು ಬರುತ್ತೆ. ಆಮೇಲೆ ಸಣ್ಣ ಸಣ್ಣ ಏನು ಮತ್ತಿನ ಬೇಡ ಬೇಡ. ಮತ್ತಿಲಿ ಸಿಕ್ಕಾಬಟ್ಟೆ ಮುಳ್ಳು ಇರುತ್ತೆ, ಅದೇ ಮುಳ್ಳು ಇರುತ್ತೆ, ಅದ್ ಬಿಡಿಸ್ಕೊಂಡು ಕುತ್ಕೊಂಡು ತಿನ್ನಾರ ಯಾರು? ಹಂಗೆ ತಿನ್ನಕ್ಕ ಆಗಲ್ಲ ಬಿಡು. ಫ್ರೆಂಡ್ಸ್, ಈಗ ನಾವು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಮೀನು ಊಟ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು. ಸಾಂಬಾರ್ ಅಂತೂ ಸಖತ್ತು ಟೇಸ್ಟಿಯಾಗಿತ್ತು. ಮತ್ತೆ ನಾವು 2 ಪ್ಲೇಟ್ ಊಟನ ಆರ್ಡ್ರ್ ಮಾಡಿ ತಿಂದ್ವಿ. ಮೀನು ಊಟಕ್ಕೆ 1 ಪ್ಲೇಟು ಮೀನು ಹಾಕ್ಲಿಲ್ಲ ಅಂದರೆ 40 ರೂಪಾಯಿ. ಸಾಂಬಾರು ಚಪಾತಿ ಮತ್ತು ಅನ್ನ ಕೊಡ್ತಾರೆ, 1 ಕಪ್ಪಷ್ಟು ಅನ್ನ. ಹಾಗೆಯೇ ಮೀನು ಫ್ರೈ ಬಾಂಗ್ಡಾ ಫ್ರೈ ತೊಗೊಂಡ್ವಲ್ಲ, ಅದಕ್ಕೆ 1 ಕ್ಕೆ 80 ರೂಪಾಯಿ ಅಂತೆ ಮೀನಿಗೆ. ಸೊ ಅದೊಂದು ಸ್ವಲ್ಪ ಲಾಸ್ ಅನಿಸುತ್ತೆ, 80 ರೂಪಾಯಿ ಜಾಸ್ತಿ ಆಯಿತು ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಮೀನು ಸೈಜ್ ಎಲ್ಲ ಸಣ್ಣದಿತ್ತು, ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಇನ್ನು ಫಿಶ್ ಕಬಾಬು ತೊಗೊಂಡ್ವಿ ನೋಡಿ, ಅದು 70 ರೂಪಾಯಿ 1 ಪ್ಲೇಟು, ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ನನಗೆ ಸಾಂಬಾರು ಅಂತೂ ಸಖತ್ ಇಷ್ಟ ಆಯಿತು. ನಿಜವಾಗ್ಲೂ ನಂಗೆ ಇನ್ನೊಂದು ಸಲ ಹೋಗಿ ತಿನ್ನಬೇಕು ಅನಿಸ್ತು. ನಾವು ಮುಂಚೆ ತನು ಊಟಕ್ಕಿಂತ ತನು ಪುಟಾಣಿ ಇದ್ದಾಗ ಒಂದು ಸಲ ತಿಂದಿದ್ವಿ, ಅದು ಬಿಟ್ಟರೆ ನಾನು ಮೀನು ಊಟ ಇವತ್ತೇ ಹೋಗಿ ಅಲ್ಲಿ ತಿಂದಿದ್ದು. ನನಗಂತೂ ಸಖತ್ ಇಷ್ಟ ಆಯಿತು, ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅಲ್ಲಿ ಹೋಗಿ ಊಟ ಮಾಡಿದ್ದು. ನಿಂದೆಯಲ್ಲಿ ಐಸ್ ಕ್ರೀಮು ತಿಂದಾಯ್ತಾ? ಫುಲ್ ಖಾಲಿ. ನಾವು ಐಸ್ ಕ್ರೀಮ್ನ ನಿಧಾನವಾಗಿ ತಿನ್ನಬೇಕು. ಹಾಗೆ ನಾನು ನಿಮಗೆ ಅದ್ರ ಅಡ್ರೆಸ್ ಹೇಳಲಿಲ್ಲ ಅಲ್ವಾ, ಅದಿರೋದು ಜಯನಗರ 3rd ಬ್ಲಾಕಲ್ಲಿ ನಂದ ಥಿಯೇಟರ್ ಹತ್ರ ಬರುತ್ತಂತೆ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು. ಹಾಗೆಯೇ ಮನೆಗೀಗ ಬಂದಿದ್ದೀವಿ. ನಾನು ತರಕಾರಿ ಸ್ವಲ್ಪ ಬಾಳೆಹಣ್ಣೆಲ್ಲ ಟೊಮೆಟೊ ಎಲ್ಲ ಕವರ್ ಇತ್ತಲ್ವ, ಅದನ್ನು ತೊಗೊಂಬಂದೆ. ನನ್ನ ಹಸ್ಬೆಂಡು ಈ ದಿನಸಿ ಬ್ಯಾಗನ್ನೆಲ್ಲ ಅವ್ರು ಇಟ್ಕೊಂಡು ಬಂದರು. ಅಲ್ಲಿಟ್ಟಿರು. ಮನೆಗೆ ಬರೋ ಹೊತ್ತಿಗೆ 9:30 ಆಗಿದೆ. ಒಂದು 3 ಅವರ್ ಅಂತೂ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಹಸ್ಬೆಂಡು ಇವತ್ತು ಗಾಡಿಗೆ ಹೋಗಲಿಲ್ಲ ನೋಡಿ, ಹಂಗಾಗಿ ನಾವು ಹೊರಗಡೆ ಸುತ್ತಾಡಿದ್ದು. ಯಾವತ್ತಾದರೂ ಒಂದಿನ ಅಪರೂಪಕ್ಕೆ ಹೊರಗಡೆ ಹೋದರೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಈ ಸಂಜೆ ಟೈಮಲ್ಲಿ ಹೋದ್ರಂತೂ ಏನೋ ಒಂಥರ ಮನಸ್ಸು ತುಂಬ ನಿರಾಳವಾಗಿ ತುಂಬ ಸಂತೋಷ ಆಗುತ್ತೆ. ಸೊ ಬಂದ ತಕ್ಷಣ ಈಗ ನಾನು ಸೊಪ್ಪನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡೋಣ ಅಂತೇಳಿ ಸೊಪ್ಪನ್ನ ತೆಗಿತಾ ಇದ್ದೀನಿ. ಹಾಗೆ ಇಟ್ಬಿಟ್ರೆ ಮತ್ತು ಸೊಪ್ಪೆಲ್ಲ ಬಾಡೋಗ್ಬಿಡುತ್ತೆ. ಮತ್ತು ಕಾಂಡ ಮಾತ್ರ ಏನು ಬೇರೇನಿರುತ್ತೆ ನೋಡಿ, ಆ ಬೇರದ ಮಾತ್ರ ಎಲ್ಲ ಕಟ್ ಮಾಡಿ ಕವರ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತೇಳಿ ಈಗ ನಾನು ಆ ಕೆಲಸ ನೋಡ್ತಾ ಇದ್ದೀನಿ. ಸೊಪ್ಪು ಒಂದು ಪಾಲಕ್ ಸೊಪ್ಪು ಒಂದು 2 ಕಂತೆ, ಹಾಗೆಯೇ ಮೆಂತ್ಯೆ ಸೊಪ್ಪು 3 ಕಂತೆ, ಮತ್ತು ಕೊತ್ತಂಬರಿ ಸೊಪ್ಪು 1 ಕಂತೆ ಇಷ್ಟು ಮಾತ್ರ ತೊಗೊಬಂದೆ. ತರಕಾರಿಯಲ್ಲಿ ನಾನು ಬೆಂಡೆಕಾಯಿ ಮಾತ್ರ 2 ಗುಡ್ಡೆಯಷ್ಟು ಬೆಂಡೆಕಾಯಿ, ಹಾಗೆಯೇ 1 ಗುಡ್ಡೆ ಹಸಿರು ಮೆಣಸಿನ್ಕಾಯಿ, 1 ಗುಡ್ಡೆ ಶುಂಠಿ ಮಾತ್ರ ತೊಗೊಂಬಂದೆ. ಕತ್ಲಾಗಿತ್ತು. ಮತ್ತು ಕ್ಯಾರೆಟು, ಬೀನ್ಸು, ಮೂಲಂಗಿ ಈ ಥರದ್ದೇ ಇತ್ತು, ಹಾಗಾಗಿ ಅದೆಲ್ಲ ಬೇಡ ಅದೆಲ್ಲ ಇದೆ ಅಂತೇಳಿ ಇಷ್ಟು ಮಾತ್ರ ತೊಗೊಂಬಂದೆ. ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ 1 ½ ಕೆಜಿ, 1 ಫೇರ್ ಆ್ಯಂಡ್ ಲವ್ಲಿ, ಹಾಗೆಯೇ 1 ಚಿಕ್ಕದೊಂದು ಪಾಂಡ್ಸ್ ಪೌಡ್ರ್ ತೊಗೊಂಡಿದ್ದೀನಿ. ಬಟಾಣಿ 1 ½ ಕೆಜಿಯಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಅಲಸಂದೆ ಕಾಳು 1 ½ ಕೆಜಿ, ಹಾಗೆಯೇ ಹೆಸರು ಕಾಳು 1 ½ ಕೆಜಿ,
ಇದು ಉದ್ದಿನ ಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಒಂದು ಮೀರಾ ಶಾಂಪ್ ತೊಗೊಂಡಿದ್ದೀನಿ. ಮೀರಾ ಶಾಂಪು ಪೌಚ್ ಆದರೆ ಕಟ್ ಮಾಡಿ ಬಚ್ಚಲಲ್ಲೇ ಹಾಕ್ಬಿಡ್ತೀವಲ್ವ, ಹಾಗಾಗಿ ಮೀರಾ ಶಾಂಪುದು ಇದು ತೊಗೊಂಡಿದ್ದೀನಿ ಬಾಟ್ಲು. ಇದು ಪಾಪ್ಕಾರ್ನ್ ಬರುತ್ತಲ್ವ, ಆ್ಯಕ್ಟಿವ್ ಪಾಪ್ಕಾರ್ನ್, ಅದು ಒಂದು 2 ಪ್ಯಾಕ್ ತೊಗೊಂಡ್ಲು ತಾನು. ಹಾಗೆಯೇ ಒಂದು 1/2 ಲೀಟ್ರಷ್ಟು ದೀಪದ ಎಣ್ಣೆ, 1 ಲೀಟ್ರ್ ಮಾತ್ರ ಸನ್ಪ್ಯೂರ್ ತೊಗೊಂಡಿದ್ದೀನಿ. 1 ಲೀಟ್ರಷ್ಟು ಸನ್ಪ್ಯೂರ್ ಇತ್ತು ಹಾಗಾಗಿ. ಹಾಗೆಯೇ ಕಡಲೆಬೇಳೆ 1/2 ಕೆಜಿ, ತೊಗರಿಬೇಳೆ 1/2 ಕೆಜಿ, ಹಾಗೆ ಕಾಬೂಲ್ ಕಡಲೆ 1/4 ಕೆಜಿ ಅಷ್ಟು ಮಾತ್ರ ತಂದಿದ್ದೀನಿ. ನಿಂಬೆಹಣ್ಣು 1 ಗುಡ್ಡೆ ತೊಗೊಂಡೆ, ಒಂದು 6 ನಿಂಬೆಹಣ್ಣು ಬಂತು. ಹಾರ್ ಪಿಕ್ ಖಾಲಿಯಾಗಿತ್ತು, ಹಾರ್ ಪಿಕ್ ತೊಗೊಂಡೆ. ಮತ್ತು 1/2 ಕೆಜಿ ಅಷ್ಟು ಪೇಪರ್ ಅವಲಕ್ಕಿ ತೊಗೊಂಡೆ. ನನಗೆ ಇಷ್ಟ ಪೇಪರ್ ಅವಲಕ್ಕಿ ಅಂದರೆ, ಪೇಪರ್ ಅವಲಕ್ಕಿಗೆ ಈ ಕಾಯಿ ತುರಿ ಮತ್ತು ಬೆಲ್ಲ ಸಕ್ಕರೆ ಏನಾದರೂ ಹಾಕ್ಕೊಂಬಿಟ್ಟು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಪೇಪರ್ ಅವಲಕ್ಕಿ ಟೈಮ್ ಪಾಸಿ ಮಾಡ್ಕೊಂಡು ತಿನ್ಬೋದು ಯಾವಾಗಲಾದರೂ ಅಂತೇಳಿ ಅದೊಂದು 1/2 ಕೆಜಿ ತೊಗೊಂಡೆ. ಗಟ್ಟಿ ಅವಲಕ್ಕಿ ಮಾಡೋದು, ಗಟ್ಟಿ ಅವಲಕ್ಕಿ ಎಲ್ಲ ನಾನು ಜಾಸ್ತಿ ತಿನ್ನಲ್ಲ, ಇಡ್ಲಿ ದೋಸೆಗೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಡಬ್ಬಗಳೆಲ್ಲ ನೀಟಾಗಿ ನಾನು ಆಲ್ರೆಡಿ ತೊಳೆದಿಟ್ಟಿದ್ದೆ, ಹಾಗಾಗಿ ಎಲ್ಲ ಡಬ್ಬಗಳಿಗೆ ನಾನು ತುಂಬಿಡ್ತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಮಾತ್ರ ಉಳಿದಿತ್ತು, ಈಗ ಅದ್ರ ಜೊತೆಗೆ ಇನ್ನೊಂದು 1/2 ಕೆಜಿ ಅಷ್ಟು ತೊಗೊಂಬಂದಿದ್ದೀನಿ. ಉದ್ದಿನದು ಕಾಳಿದೆ ನಮ್ಮನೆ, ಕಪ್ಪುದು ಕಾಳು ಬರುತ್ತಲ್ವ ಅದಿದೆ. ಇದು ಬೇಳೆ ಎಲ್ಲ ಸ್ವಲ್ಪ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೊಬೋದು, ಹಾಗೆಯೇ ದೋಸೆಗೂ ಹಾಕ್ಕೊಬೋದು ಅಂತೇಳಿ ನಾನು ಒಂದು 1/2 ಕೆಜಿ ಅಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲದೂ ಈಗ ನಾನು ತುಂಬಿಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ತನುಗೆ ಎಣ್ಣೆ ಹಚ್ಚಿ ಅಂತ ಹೇಳಿದೆ, ಅವರು ತನುಗೆ ಎಣ್ಣೆ ಹಚ್ತಾ ಇದ್ದಾರೆ. ನೀವು ಕೇಳ್ತಾ ಇರ್ತೀರಾ ತನುಗೆ ಯಾವ ಏರ್ ಆಯಿಲ್ ಹಾಕ್ತೀರಾ ಅಂತೇಳ್ಬಿಟ್ಟು. ನಾನು ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನೇ ಹಾಕೋದು, ಬೇರೆ ಏನೂ ಹಾಕಲ್ಲ. ಹಾಗೆ ಶಾಂಪುನೂ ಅಷ್ಟೇ, ಮೀರಾ ಶಾಂಪುನ ಹಾಕ್ತೀನಿ, ಬೇರೆ ಇನ್ಯಾವುದು ಹಾಕಲ್ಲ. ಸೊ ಅವ್ರು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದಾರೆ. ಈಗ ನಾನು ಡಬ್ಬಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸುಮ್ಮನಿರ ನೋವುತ್ತೆ. ಹಾಗೆ ತನುಗಿ ಬ್ಯಾಗ್ ತೊಗೊಬಂದೆ, ಆ ಕಡೆ ಅಕ್ಕಿ ಕೂಡ ಎತ್ತಿಟ್ಟಿದ್ದೀನಿ. ಬೆಳಗ್ಗೆ ನೀರು ದೋಸೆಗೆ ಹಾಕಬೇಕು, ಹಾಗಾಗಿ ಪಾತ್ರೆ ನೋಡಿ ಇಷ್ಟಿದೆ. ಈ ಪಾತ್ರೆಗಳನ್ನ ತೊಳಿಬೇಕು. ಈ ಲಂಚ್ ಬ್ಯಾಗ್ ನೋಡ್ಬೋದು, ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಇದರ ಬೆಲೆ 350 ರೂಪಾಯಿ, 350 ರೂಪಾಯಿ ಕೊಟ್ಬಿಟ್ಟು ತೊಗೊಬಂದಿದ್ದು. ಹಾಗೆಯೇ ಅಕ್ಕಿ, ಒಂದೇ ಒಂದು ಪಾವಷ್ಟು ಅಕ್ಕಿನ ನಾನು ನೀರು ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ. ಇದೊಂದು ಹಗ್ಗ ತೊಗೊಂಬಂದೆ ಬಟ್ಟೆ ಒಣ ಹಾಕೋದಕ್ಕೆ, 34 ರೂಪಾಯಿ. ಬಟ್ಟೆ ಈಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಜಾಗ ಇಲ್ಲ, ತುಂಬ ಹಿಂಸೆ ಆಗ್ತಾಯಿದೆ. ಮುಂದೆ ಎಲ್ಲಾದರೂ ಕಟ್ಬಿಟ್ಟು ಒಣ ಹಾಕಬೇಕು. ಹಾಗೆ ಬ್ಯಾಗ್ ನೋಡ್ಬೋದು, ಬ್ಯಾಗ್ ತಂದು ತೋರಿಸ್ತಾ ಇದ್ದಾಳೆ ತನೂ. ಅವಳು ವೈಟ್ ಕಲರಲ್ಲಿ ತೊಗೊಳೋಕ್ಕೆ ನೋಡಿದ್ಲು, ಬಟ್ ವೈಟ್ ಕಲರ್ ಕೊಳೆ ಆಗುತ್ತೆ ಅಂತೇಳಿ ಇದನ್ನೇ ತೊಗೊಂಡ್ವಿ. 350 ರೂಪಾಯಿ ಕೊಟ್ಟು ತೊಗೊಂಡಿದ್ವಿ. ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ತೊಗೊಂಡಿದ್ವಿ. ರೇಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತು ನನಗೆ ತೊಗೊಂಡ್ಮೇಲೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ತೊಗೊಂಡ್ವಿ.
ಫ್ರೆಂಡ್ಸ್, ನಾನು ನಿಂಬೆಹಣ್ಣೆಲ್ಲ ಒಂದು ಪೇಪರಲ್ಲಿ ಸುತ್ತಿಬಿಟ್ಟು ಎತ್ತಿಟ್ಟೆ. ಹಾಗೆ ಈಗ ನಾನು ಮೊಟ್ಟೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ. ತನುಗೆ ಆಯಿಲೆಲ್ಲ ನನ್ನ ಹಸ್ಬೆಂಡು ನೀಟಾಗಿ ಅಪ್ಲೈ ಮಾಡಿದರು. ಸ್ವಲ್ಪ ಶಾರ್ಟೇಜ್ ಆಯಿತು ಅಂತಲೇ ಬಾಟ್ಲಿಯಿಂದ ತೊಗೊಂಡು ಹಾಗೇ ಅಪ್ಲೈ ಮಾಡ್ತಾ ಇದ್ದಾರೆ. ಹಾಗೆ ಪ್ಲಾಸ್ಟಿಕ್ ಕವರ್ನೆಲ್ಲ ನಾನು ಎತ್ತಿಡ್ತಾ ಇದ್ದೀನಿ. ಸೊ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತೇಳಿ. ಹಾಗೆ ಗಂಟೆ ಈಗ ಸುಮಾರು 1:30 ಆಗ್ತಾ ಬಂತು. ನನ್ನ ಹಸ್ಬೆಂಡು ನನಗೆ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾನೆ ಕುತ್ಕೋ ರಾತ್ರಿ ಬೆಳಗೋ ಅಂತೇಳಿ, ನಿನ್ನ ಕೆಲಸಗಳೇ ಮುಗಿಯಲ್ಲ ಅಂತೇಳಿ. ನಾನು ಎಲ್ಲ ಎತ್ತಿಡ್ಬೇಕಲ್ಲ, ಎಲ್ಲ ಎತ್ತಿಟ್ಬಿಟ್ಟು ಇನ್ನು ನನ್ನ ಪಾತ್ರೆಗಳು ಬೇರೆ ಇದೆ, ಆ ಪಾತ್ರೆಗಳನ್ನೆಲ್ಲ ಬೇರೆ ತೊಳಿಬೇಕು. ಅಕ್ಕಿನ ಎಲ್ಲ ಕೇರ್ ಇಟ್ಬಿಟ್ಟಿದ್ದೀನಿ, ಅಕ್ಕಿನ ನೆನೆಸಿ ಇಡಬೇಕು ನೀರು ದೋಸೆಗೆ. ಆ ಕೆಲಸಗಳೆಲ್ಲ ಬಾಕಿ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟೆ ಮಲ್ಗೋಣ ಅಂತೇಳಿ ಮತ್ತೆ ಆ್ಯಸ್ ಇಟ್ ಈಸ್ ಬೆಳಗ್ಗೆ ಬೇಗ ಎದ್ದು ತನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಕೆಲಸಗಳಂತೂ ಮುಗಿಯೋದೇ ಇಲ್ಲ ಅನಿಸುತ್ತೆ. ಒಂದೊಂದ್ಸಲ ಹೊರಗಡೆ ಹೋಗ್ದೋಗಿದ್ರೆ ಈ ಕೆಲಸಗಳೆಲ್ಲ ಬೇಗ ಆಗಿರೋದು, ಇವತ್ತು ಹೊರಗಡೆ ಹೋಗಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಈಗ ನಾನು ನೀರು ದೋಸೆಗೆ ನೆನೆಸಿಡ್ತಾ ಇದ್ದೀನಿ. ಅಕ್ಕಿನೆಲ್ಲ ಒಂದು 2 ಸಲ ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಈಗ ನೆನೆಸಿಡ್ತಾ ಇದ್ದೀನಿ. ಬೆಳಗ್ಗೆ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕ್ಬಿಟ್ಟು 1 ಕಪ್ಪಷ್ಟು ರುಬ್ಬಿಟ್ಟು ನುಣ್ಣಗೆ ದೋಸೆ ಮಾಡಿದ್ರಾಯಿತು. ಪಾತ್ರೆನೂ ಸ್ವಲ್ಪ ಮಾತ್ರ ಇತ್ತಲ್ವ, ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಸಿಂಕೆಲ್ಲ ವಾಶ್ ಮಾಡಿ ಸ್ಟೌವ್ ಎಲ್ಲ ನೀಟಾಗಿ ಒರೆಸಿ ಕ್ಲೀನಾಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಡಬ್ಬಗಳೆಲ್ಲ ನೀಟಾಗಿ ಹಿಂಗೆ ಜೋಡಿಸಿದ್ದೀನಿ. ಡಬ್ಬ ಜೋಡಿಸ್ಕೊಳ್ಳೋದಕ್ಕೆ ಸರಿಯಾಗಿ ನನಗೆ ಜಾಗ ಆಗಲಿಲ್ಲ, ಹಾಗೆಯೇ ಸಿಂಪಲಾಗಿ ಜೋಡಿಸಿ ಇವತ್ತು ತೊಗೊಂಬಂದಿದ್ದು ಸಾಮಾನೆಲ್ಲ ಏನಿದೆ ಅದರ ಬಿಲ್ನೆಲ್ಲ ಎತ್ತಿಟ್ಟು ಹಾಗೆಯೇ ಅಮೌಂಟ್ ಎಲ್ಲ ಎಷ್ಟು ಖರ್ಚಾಯಿತು ಏನು ಅನ್ನೋದನ್ನೆಲ್ಲ ಈಗ ನಾನು ಬರೆದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದೊಂದು ಡೈರಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ಎಷ್ಟು ಖರ್ಚಾಗ್ತದೆ ಅಮೌಂಟು ಅನ್ನೋ ಒಂದು ಲೆಕ್ಕ ಸಿಗುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.